ಬಹಳಷ್ಟು ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ದಿಢೀರಂತ ಇವತ್ತು ಎಸಿಬಿ ರೇಡ್ ಅನ್ನು ನಡೆಸಿರುವುದು ಸರ್ಕಾರಿ ಅಧಿಕಾರಿ ಸುಧಾ ಮೇಲಿದೆ ಕಪ್ಪು ಹಣದ ಆರೋಪ। ಈ ರೀತಿ ಸಾಕಷ್ಟು ಆರೋಪಗಳಿದೆ। 9.31 ಕೋಟಿ ಬ್ಲಾಕ್ ಮನಿ ಆರೋಪ, ಅಕ್ರಮ ಬಡ್ಡಿ ದಂಧೆಯಲ್ಲೂ ಕೂಡ ಇವರು ತೊಡಗಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ। 1.44 ಕೋಟಿ ಅಕ್ರಮ ಬಡ್ಡಿ ವ್ಯವಹಾರಕ್ಕೆ ಬಿಟ್ಟಿದ್ದಾರೆ ಅನ್ನೋ ಆರೋಪ। ಸೊ ಸರ್ಕಾರಿ ಅಧಿಕಾರಿ ಸುಧಾ ಅವರ ಮೇಲೆ ಏನೆಲ್ಲ ಆರೋಪಗಳಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಾ। ಒಂದು ಕಡೆ ಬ್ಲ್ಯಾಕ್ ಮನಿಯನ್ನು ಹೊಂದಿದ್ದಾರೆ ಡಾಕ್ಟರ್ ಸುಧಾ ಅವರು ಅನ್ನುವಂಥ ಆರೋಪ ಇದೆ, ಈಗ ಅವ್ರ ಮೇಲೆ ಕೇಳಿ ಬರ್ತಾ ಇರೋ ಮಾಹಿತಿ ಸಿಗ್ತಾ ಇದೆ। ಇನ್ನು ಮತ್ತೊಂದು ಕಡೆ ಸುಮಾರು 1.44 ಕೋಟಿಯಷ್ಟು ನಗದನ್ನು ಅವರು ಬಡ್ಡಿ ವ್ಯವಹಾರದಲ್ಲೂ ಕೂಡ ತೊಡಗಿಸಿದ್ದಾರೆ ಅನ್ನೋ ಸಾಕಷ್ಟು ಮಾಹಿತಿ ಸಿಗ್ತಾ ಹೋಗ್ತಾ ಇದೆ। ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪವಿತ್ರ ಒಂದೊಂದೇ ಮಾಹಿತಿ ಈಗ ಸಿಗ್ತಾ ಹೋಗ್ತಾ ಇದೆ। 1-2 ವರ್ಷದಲ್ಲಿ ಇಷ್ಟು ಆಸ್ತಿ ಸಂಗ್ರಹ ಹೇಗಾಯ್ತು ಅಂತ ಸದ್ಯ ಈ ರೈಡ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಸುಧಾ ಅವರ ಮೇಲೆ ಇವತ್ತು ಆರೋಪ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಆರೋಪವನ್ನ ಎದುರಿಸ್ತಿದ್ರು। ಜೊತೆಗೆ ಎಸಿಬಿಗೂ ಕೂಡ ದೂರನ್ನ ದಾಖಲು ಮಾಡಲಾಗಿತ್ತು, ಜೊತೆಗೆ ಲೋಕಾಯುಕ್ತಕ್ಕೂ ಕೂಡ ದೂರನ್ನ ದಾಖಲು ಮಾಡಲಾಗಿತ್ತು। ಒಂದು ಆಕೆಗೆ ಬರ್ತಾ ಇರುವಂತಹ ಸಂಬಳ ಹಾಗೂ ಆಕೆ ಗಳಿಕೆ ಮಾಡಿರುವಂತಹ ಆಸ್ತಿಯ ಮೌಲ್ಯಕ್ಕೆ ಸಾಕಷ್ಟು ವ್ಯತ್ಯಾಸಗಳಿದ್ವು। ಇನ್ನು ಆಕೆಯ ಪ್ರಾಪರ್ಟಿ ಡೀಟೇಲ್ಸ್ ಅನ್ನ ನೋಡಿದ್ರೆ ಅಂದ್ರೆ ಅಷ್ಟರ ಮಟ್ಟಿಗೆ ಸಾಕಷ್ಟು ಪ್ರಾಪರ್ಟಿಗಳನ್ನ ಕೂಡ ಮಾಡ್ಕೊಂಡಿದ್ರು, ಅದರ ಜೊತೆಗೆ ಅದಕ್ಕೆ ದಾಖಲೆಗಳ ಸಮೇತ ದೂರು ಕೂಡ ದಾಖಲಾಗಿತ್ತು। ಇನ್ನು ರೈತರ ಹೆಸರಿನಲ್ಲಿ ಕೋಟಿ ಡೀಲ್ ಮಾಡಿರುವಂತಹ ಆರೋಪ ಇತ್ತು। ಒಂದು ಆಕೆ ಉಪಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಜೊತೆಗೆ ಭೂಸ್ವಾಧೀನ ಅಧಿಕಾರಿಯಾಗಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕೂಡ ರೈತರ ಹೆಸರಿನಲ್ಲಿ ಕೋಟಿ ಡೀಲ್ ಮಾಡಿರುವಂತಹ ಆರೋಪ ಇತ್ತು। ಈಗ ಆಕೆಯ ಮೇಲೆ ಅಕ್ರಮ ಬಡ್ಡಿ ದಂಧೆಯಲ್ಲೂ ಕೂಡ ತೊಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಎದುರಿಸ್ತಾ ಇದ್ದಾರೆ। ಸುಮಾರು 1,44,00,000 ಅಕ್ರಮ ಬಡ್ಡಿ ವ್ಯವಹಾರವನ್ನ ಆಕೆ ನಡೆಸಿದ್ರು ಅನ್ನುವಂಥದ್ದಕ್ಕೆ ಕೆಲವೊಂದಿಷ್ಟು ದಾಖಲೆ ಸಮೇತ ಈ ಹಿಂದೆ ಕೂಡ ದೂರನ್ನ ಕೂಡ ಲೋಕಾಯುಕ್ತ ನ್ಯಾಯಾಲಯಕ್ಕೆ ದೂರು ಕೂಡ ದಾಖಲಾಗಿತ್ತು। ವಿಜಯ್, ಪವಿತ್ರ ನಿಜಕ್ಕೂ ಒಬ್ಬ KIS ಅಧಿಕಾರಿಯಾಗಿ ಬಡ್ಡಿ ವ್ಯವಹಾರದಲ್ಲಿ ತೊಡಗಿಸಿಕೊಳ್ತಾರೆ ಅಂದ್ರೆ ನಿಜಕ್ಕೂ ಶೇಮ್ ಇದು। ಜೊತೆಗೆ ಇಷ್ಟೆಲ್ಲ ಆರೋಪ ಇತ್ತು ಅಂದ್ರೆ ಬಹುಶಃ ಸಾಕಷ್ಟು ಮಾಹಿತಿ ಸಂಗ್ರಹ ಆಗಿದೆಯಾ ದಾಳಿಗೆ ಮುಂಚೆನೆ ಇವ್ರ ಬಗ್ಗೆ ಅಂತ? ಹೌದು, ಯಾಕಂದ್ರೆ ಇದು ಮೊದಲು ಬಾರಿ ಅಲ್ಲ, ಟಿಜಾ ಅಬ್ರಾಮ್ ಸೇರಿದಂತೆ ಅನೇಕರು ಆಕೆಯ ಬಗ್ಗೆ ದಾಖಲೆಯ ಸಮೇತ ದೂರನ್ನ ಕೊಟ್ಟಿದ್ದಾರೆ। ಆದ್ರೆ ಈ ಹಿಂದಿನ ದೂರಿನಲ್ಲಿ ಅಷ್ಟೊಂದು ಕ್ರಮ ತೆಗೆದುಕೊಂಡಿರಲಿಲ್ಲ ಅನ್ನುವಂಥದ್ದು ಆಗಿತ್ತು। ಜೊತೆಗೆ ಆಕೆಯ ಪತಿ ಕೂಡ ಇನ್ವಾಲ್ವ್ ಆಗಿದ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ವು। ಒಂದಿಷ್ಟು ಬ್ರೋಕರ್ಸ್ ಗಳನ್ನ ಸುಧಾ ಅವರು ನೇಮಕ ಮಾಡಿದ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು। ಬಹುಶಃ ಅದಕ್ಕೆ ಸಾಕ್ಷ್ಯಾಧಾರಗಳ ಮಾಹಿತಿಯಲ್ಲಿ ಕಲೆ ಹಾಕ್ತಾ ಇದ್ವು ಏನೋ ಸರ್ಕಾರಿ ಅಂಗಸಂಸ್ಥೆಗಳು। ಹಾಗಾಗಿ ಇವತ್ತು ದಾಳಿಯನ್ನ ನಡೆಸಿ ಏನೆಲ್ಲ ಆಸ್ತಿ ಸಂಗ್ರಹ ಮಾಡಿದ್ದಾರೆ, ಜೊತೆಗೆ ಪ್ರಾಪರ್ಟಿಗ ಗೋಲ್ಡ್ ಅಂತೂ ಆಕೆ ಸುಧಾ ಪ್ಯಾಲೇಸ್ ಅನ್ನೇ ಮಾಡಿದಾರೋ ಅನ್ನುವಂತೆ ಗೋಲ್ಡ್ಗಳು ಕೂಡ ಸಿಕ್ಕಿದೆ, ಅಷ್ಟೊಂದು ಪ್ರಮಾಣದ ಮೌಲ್ಯಯುತ ಗೋಲ್ಡ್ಗಳು ಕೂಡ ಸಿಕ್ಕಿದೆ। ಸೊ ಹಾಗಾಗಿ ಅದೆಲ್ಲ ದಾಖಲೆಗಳನ್ನ ಕೂಡ ಈಗ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ವಿಜಯ್। ಪವಿತ್ರ, ಸಾಕಷ್ಟು KIS ಅಧಿಕಾರಿಗಳ ಜೀವನ ಶೈಲಿ ನೋಡಿದೀವಿ, ಆದ್ರೆ ಇವರ ಮನೆ ವಾಹನ ಸಿಕ್ಕಿರುವಂತಹ ಚಿನ್ನಾಭರಣಗಳು ನೋಡ್ತಾ ಇದ್ರೆ ಬಹುಶಃ ಸರ್ಕಾರಿ ಸಂಬಳದಲ್ಲಿ ಇಷ್ಟೆಲ್ಲ ಸಾಧ್ಯನಾ ಅಂತ ಸಹಜವಾಗೇ ಕಣ್ಣಿಗೆ ರಾಚು ಹಾಕಿದೆ ವ್ಯತ್ಯಾಸ। ಖಂಡಿತವಾಗ್ಲು ಆಕೆ ಸರ್ಕಾರಿ ಸಂಬಳವನ್ನ ಪಡೆದುಕೊಂಡು ಈ ರೀತಿಯ ಐಷಾರಾಮಿ ಬದುಕನ್ನ ಬಾಳೋದಕ್ಕೆ ಸಾಧ್ಯವೇ ಇಲ್ಲ। ಹಾಗಾಗಿ ಹೇಗ್ ಬಂತು ಈಕೆಗೆ ಆಸ್ತಿ ಮೌಲ್ಯ? ಆ ಆಸ್ತಿ ಮೌಲ್ಯ ಸರ್ಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ನಂತರ ಯಾವ ರೀತಿ ಒಂದೊಂದು ವರ್ಷಕ್ಕೆ 3 ಪಟ್ಟು 4 ಪಟ್ಟಷ್ಟು ಹೆಚ್ಚಾಗಿದೆ। ಹಾಗಾಗಿ ಆ ದಾಖಲೆ ಎಲ್ಲವನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ। ಆಕೆಯ ಬಳಿ ದುಬಾರಿ ಕಾರುಗಳಿದಾವೆ, ಡೈಮಂಡ್ ನೆಕ್ಲೆಸ್ಗಳಿದಾವೆ, ಜೊತೆಗೆ ಆಭರಣಗಳಿದಾವೆ, ಇನ್ನು ಪ್ರಾಪರ್ಟಿ ಡೀಟೇಲ್ಸ್ ಕೂಡ ದಾಖಲೆಯ ಸಮೇತ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿದೆ। ಹಾಗಾಗಿ ಸರ್ಕಾರಿ ಅಧಿಕಾರಿಯಾಗಿ ಆಕೆ ಒಂದು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಇಷ್ಟೊಂದು ಆಸ್ತಿ ಸಂಪಾದನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ। ಜೊತೆಗೆ ಆಕೆಯ ಪತಿ ಫಿಲಂ ಪ್ರೊಡ್ಯೂಸ್ ಕೂಡ ಇತ್ತೀಚೆಗೆ ಮಾಡಿದ್ರು, ಮಗನನ್ನ ಇಂಡಸ್ಟ್ರಿಗೂ ಕೂಡ ಪರಿಚಯ ಮಾಡಿ ಫಿಲಂಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ರು, ಈಕೆಯ ಪತಿ ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ವಿಜಯ್।